ಚಾಮರಾಜನಗರ ಆಕ್ಸಿಜನ್ ಇಲ್ಲದೆ ಜಿಲ್ಲಾಸ್ಪತ್ರೆಯಲ್ಲಿ 30ಕ್ಕೂ ಹೆಚ್ಚು ಜನ ಸತ್ತರಲ್ಲ ಆ ದುರಂತಕ್ಕೆ ರೋಹಿಣಿ ಸಿಂಧೂರಿ ಅವರೇ ಕಾರಣ ಅನ್ನೋದಕ್ಕೆ ಪುಷ್ಟಿ ಕೊಡುವಂತಹ ಒಂದು ಆಡಿಯೋ ರೈತ ಮುಖಂಡ ಮಲ್ಲೇಶ್ ಅವರು ಬಿಡುಗಡೆ ಮಾಡಿದ್ದಾರೆ ಆ ಆಡಿಯೋದಲ್ಲಿ ರೋಹಿಣಿ ಸಿಂಧೂರಿ ಅವರು ಪ್ರಶ್ನೆ ಮಾಡ್ತಾರೆ ಚಾಮರಾಜನಗರಕ್ಕೆ ಯಾಕ್ರಿ ಆಕ್ಸಿಜನ್ ಹೋಗ್ತಾ ಇದೆ ನಿಮ್ಮ ವಿರುದ್ಧ ಕ್ರಮ ತಗೋತೀವಿ ನೋಡಿ ಅಂತನ್ಬಿಟ್ಟು ರೋಹಿಣಿ ಸಿಂಧೂರಿ ಔಷಧಿ ಉಪನಿಯಂತ್ರಕರೊಂದಿಗೆ ಆಡಿರತಕ್ಕಂತ ಮಾತು ಚಾಮರಾಜನಗರಕ್ಕೆ ಆಕ್ಸಿಜನ್ ಇಲ್ಲ ಮೇಡಂ ಅದಕ್ಕೆ ಕಳಿಸ್ತಾ ಇದೀವಿ ಅಂತ ಅಧಿಕಾರಿ ಹೇಳಿದ್ರೆ ಡಿಡಿಸಿ ಅರುಣ್ ವಿರುದ್ಧ ಕ್ರಮದ ಎಚ್ಚರಿಕೆಯನ್ನ ರೋಹಿಣಿ ಸಿಂಧೂರಿ ಅವರು ನೀಡಿರತಕ್ಕಂತ ಒಂದು ಆಡಿಯೋ ಈಗ ಬಹಿರಂಗವಾಗಿದೆ ಅರುಣ್ ಸರ್ ಹೇಳಿ ಅರುಣ್ ಡಿಡಿಸಿ ಮಾತಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳು ಡಿಸ್ಮಿಸ್ ಗೆ ಬರೀಲ ಏನ್ ಮಾಡ್ಲಿ ಹೇಳು ಬೈ ಅಗೇನ್ ಇಟ್ ಇಸ್ ಗೋಯಿಂಗ್ ಟು ಚಾಮರಾಜನಗರ್ ಸದನ್ ಗ್ಯಾಸ್ ಹೇಳ್ತಾನೆ ನಾಳೆ ರೀಫಿಲ್ ಇಲ್ಲ ಮೈಸೂರಿಗೆ ಅಂತ ಇಲ್ಲ ಮೇಡಮ್ ಅಲ್ಲಿ ಇವತ್ತು ಮೇಡಮ್ ಒಂದು ನಿಮಿಷ ಮೇಡಮ್ ಇವತ್ತು ಅಲ್ಲಿ ಟ್ಯಾಂಕ್ ಬರ್ತಾ ಇದೆ ಮೇಡಮ್ ಇನ್ಸ್ಟಾಲ್ ಆಗ್ತಾ ಇದೆ ನನಗೆ ಇವತ್ತು ನೈಟ್ ಗೆ ಸದರ್ನ್ ಗ್ಯಾಸ್ ಗೆ 10,000 ಲೀಟರ್ಸ್ ಎಲ್ಲೆಮ್ಮೂ ಫಿಲ್ ಆಗ್ಬೇಕು ನೀವು 11 o'clock ಗೆ ಬಂದ್ಬಿಡು ಆಫೀಸ್ ಗೆ ವಿತ್ ಆಲ್ ಡೀಟೇಲ್ಸ್ ವೈ ಆರ್ ಯು ನಾಟ್ ಏನಕ್ಕೆ ಹೋಗ್ತಾ ಇದೆ ಅಷ್ಟು ಮೇಡಮ್ ಇಲ್ಲ ಮೇಡಮ್ ಅಲ್ಲಿ ಫುಲ್ ಹಾಸ್ಪಿಟಲ್ ಗೆ ಇಲ್ಲ ಮೇಡಮ್ ಕೋವಿಡ್ ಪೇಷಂಟ್ ಅಲ್ಲ ಹಾಸ್ಪಿಟಲ್ ಗೆ ಆಕ್ಸಿಜನ್ ಇಲ್ಲ ಮೇಡಮ್ ಅಲ್ಲಿ ಅದಕ್ಕೆ ಸಪ್ಲೈ ಆಗ್ತಿದೆ ಮೇಡಮ್ ದಯವಿಟ್ಟು ಇದು ಪ್ರತಿಯೊಂದು ಹಾಸ್ಪಿಟಲ್ ಹತ್ರ ಇಂಡೆಂಟ್ ತಗೋ ಒಬ್ಬೊಬ್ಬರಿಗೆ ಕಾಲ್ ಮಾಡಿ ಈಗ ಎಲ್ಲರೂ ಆಕ್ಸಿಜನ್ ಅಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಬಿಟ್ಟರೆ ಯಾವುದಕ್ಕೂ ಕೊಡ್ತಿಲ್ಲ ಮೇಡಮ್ ಚಾಮರಾಜನಗರದಲ್ಲಿ 34 ಹಾಸ್ಪಿಟಲ್ ಗೂ ಕಾಲ್ ಮಾಡಿ ಅವ್ರಿಗೆ ಎಷ್ಟು ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆ ನೆಕ್ಸ್ಟ್ 2 days ಗೆ ಬರ್ದ್ಕೊಂಡ್ ಬಾ ಈಗ 11 o'clock ಬರುವಾಗ ಈಗ ಅಲ್ಲಮ್ ಸರ್ ಗೆ ಬೇಕು ಇನ್ನೊಬ್ಬರು ಬೃಂದಾವನ್ ಹೇಳಿದ್ರಲ್ಲ ಬೃಂದಾವನ್ ಬೇಕು 4-5 ಹಾಸ್ಪಿಟಲ್ಸ್ ಎಲ್ಲರೂ ಕನ್ವರ್ಟ್ ಮಾಡ್ತಿದ್ದಾರೆ ಎಷ್ಟು ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆ ತಗೊಂಡ್ ಬಾ ನೀನು ಓಕೆ ಮೇಡಮ್ ಎಲ್ಲರೂ ಫೋನ್ ಮಾಡಿ ತಗೊಂಡ್ಬರ್ತೀನಿ ಮೇಡಮ್ ಓಕೆ ಓಕೆ ಸೊ ಇದು ರೋಹಿಣಿ ಸಿಂಧೂರಿ ಅವರು ಅರುಣ್ ಅಂತಕ್ಕಂತ ಡಿಡಿಸಿ ಅವರು ಔಷಧ ನಿಯಂತ್ರಕರು ಸಮಥಿಂಗ್ ಏನೋ ಬರುತ್ತೆ ಅವ್ರಿಗೆ ಕಾಲ್ ಮಾಡಿ ಯಾಕಪ್ಪ ಚಾಮರಾಜನಗರಕ್ಕೆ ಅಷ್ಟಷ್ಟೊಂದು ಗೆ ಹೋಗ್ತಾ ಇದೆ ಆಕ್ಸಿಜನ್ನು ಪಾಪ ಅರುಣ್ ಹೆದರ್ಕೊಂಡು ಬೆದರ್ಕೊಂಡು ಹೋಗ್ಬಿಟ್ಟಿದೆ ಅವ್ರಿಗೆ ಸರ್ರೋ ಮೇಡಮ್ ಅನ್ಬೇಕೋ ಗೊತ್ತಾಗ್ತಿಲ್ಲ ಬಿಗಿನಿಂಗಲ್ಲಿ ಸಾರ್ ಸಾರ್ ಅಂತಾರೆ ಪಾಪ ಓಕೆ ಫೈನ್ ಡಿ ಸಿ ಅವರು ಆಡಿರ್ತಕ್ಕಂಥ ಮಾತು ಕರೆಕ್ಟಾಗಿದೆ ನಮ್ಮ ಮೈಸೂರಿನ 34 ಹಾಸ್ಪಿಟ್ಲ್ಗಳಿಗೆ ಗ್ಯಾಸ್ ಸಪ್ಲೈ ಆಗಬೇಕು ಯಾರ್ಯಾರಿಗೆ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಬರ್ಕೊಂಬ ಆಮೇಲೆ ಯಾರೋ ಅದು ಸದರ್ನ್ ಗ್ಯಾಸ್ ಏಜೆನ್ಸಿ ಅವರು ರೀಫಿಲ್ ಮಾಡೋದಕ್ಕೆ ಟ್ಯಾಂಕ್ ಇಲ್ಲ ಅಂತ ಇದ್ದಾರೆ ನಮ್ಮಲ್ಲೇ ಇಷ್ಟು ಸಮಸ್ಯೆ ಇದೆ ಚಾಮರಾಜನಗರಕ್ಕೆ ಯಾಕೆ ಹೋಗ್ತಾ ಇದೆ ಬರಿಲ್ಲ ಡಿಸ್ಮಿಸ್ಗೆ ಅಂತ ಹೆದರಿಸ್ತಾರೆ ರೋಹಿಣಿ ಸಿಂಧೂರಿ ಇದರಿಂದ ಹೆದರಿದಂತಹ ಅರುಣ್ ಅಂತಕ್ಕಂಥ ವ್ಯಕ್ತಿ ಡಿ ಡಿ ಸಿ ಅವರು ಚಾಮರಾಜನಗರಕ್ಕೆ ಕಳಿಸಿಲ್ಲ ಆಕ್ಸಿಜನ್ ಆ ಆಕ್ಸಿಜನ್ ಕಳಿಸದೇ ಇರೋದ್ರಿಂದನೇ ಚಾಮರಾಜನಗರದಲ್ಲಿ ರೋಗಿಗಳಿಗೆ ಸಕಾಲಕ್ಕೆ ಆಕ್ಸಿಜನ್ ಸಿಗಲಿಲ್ಲ ಹಾಗಾಗಿ ಅಲ್ಲಿ ಅಷ್ಟೊಂದು ಸಾವುಗಳಾಗೋಯ್ತು ಅಂತ ಕೆಲವರೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಇವನ್ ಪ್ರತಾಪ್ ಸಿಂಹ ಸಂಸದರು ಕೂಡ ನಿನ್ನೆ ಫೇಸ್ಬುಕ್ ಲೈವಲ್ಲಿ ಇದನ್ನ ಬಗ್ಗೆ ಮಾತಾಡಿದ್ದಾರೆ ನನಗೆ ಗೊತ್ತು ಅಲ್ಲಿ ಏನಾಗಿತ್ತು ಅಂತ ಬಟ್ ನಾನು ಮಾತಾಡೋ ಸ್ಥಿತಿನಲ್ಲಿ ಇರಲಿಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ರೋಹಿಣಿ ಸಿಂಧೂರಿ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಕೂಡ ಅವತ್ತು ರೋಹಿಣಿ ಸಿಂಧೂರಿ ಅವರ ಮೇಲೆ ಆರೋಪ ಮಾಡಿದ್ರು ಅವರು ತಡೆ ಹಿಡಿದ್ರು ಗ್ಯಾಸನ್ನು ಅವರು ತಡೆ ಹಿಡಿದಿದ್ದರಿಂದನೇ ನಮಗೆ ಗ್ಯಾಸ್ ಸಪ್ಲೈ ಆಗಲಿಲ್ಲ ಗ್ಯಾಸ್ ಅಂತಂದರೆ ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅಂತ ಸೊ ಈಗ ಎಲ್ಲವೂ ಕೂಡ ಆಮೇಲೆ ಚಾಮರಾಜನಗರ ಡಿ ಸಿ ಕೂಡ ಅವತ್ತು ಹೇಳಿದರು ನಮ್ಗೆ ಅವ್ರು ಕಳಿಸ್ಲಿಲ್ಲ ಸರಿಯಾಗಿ ಇನ್ ಟೈಮ್ಗೆ ನಮಗೆ ಆಕ್ಸಿಜನ್ ಕಳಿಸಿಲ್ಲ ಅಂತ ಹಾಗಾಗಿ ಈಗ ಎಲ್ಲವೂ ಕೂಡ ರೋಹಿಣಿ ಸಿಂಧೂರಿ ಅವರ ಸುತ್ತನೇ ಸುತ್ತಾ ಇದೆ ಗಿರಿಕೆ ಹೊಡಿತಾ ಇದೆ ಚಾಮರಾಜನಗರದ ದುರಂತಕ್ಕೆ ಅಲ್ಲಿ ಮೃತಪಟ್ಟ 30ಕ್ಕೂ ಹೆಚ್ಚು ಜನರ ಸಾವಿಗೆ ರೋಹಿಣಿ ಸಿಂಧೂರಿ ಅವರೇ ಕಾರಣರಾಗ್ಬಿಟ್ರಾ ಅವರ ಉದ್ದೇಶ ಸರಿ ಇರ್ಬೋದು ಇರೋದೆಲ್ಲ ಮೈಸೂರಿಗೆ ಇಟ್ಕೊಳ್ಳೋಣ ಅಂತನ್ಬಿಟ್ಟು ಹಾಗಂತ ಮೈಸೂರಲ್ಲಿ ಸಾವು ಚಾಮರಾಜನಗರದಲ್ಲಿ ಸಾವಲ್ವಾ ಇಲ್ಲಿ ಜೀವ ಹೋದರೆ ಜೀವ ಅಲ್ಲಿ ಜೀವ ಅಲ್ವಾ ಈಗ ಅಷ್ಟೊಂದು ಜನ ಮೃತಪಟ್ಟರಲ್ಲ ಚಾಮರಾಜನಗರದಲ್ಲಿ ಅವರ ಕುಟುಂಬಕ್ಕೆ ಯಾರು ಹೊಣೆ ಸಾವು ಸಾವೇ ತಮ್ಮ ಆ ಕುಟುಂಬದವ್ರನ್ನ ಕಳ್ಕೊಂಡ್ರಲ್ಲ ಅದಕ್ಕೆ ಯಾರು ಹೊಣೆ ಹಾಗಾದರೆ ಸೊ ಇದು ಗಮನಕ್ಕೆ ಬರಬೇಕು ಕೋರ್ಟ್ ಗಮನಕ್ಕೆ ಬರಬೇಕಿದು ಬಂದರೆ ಇನ್ನೊಮ್ಮೆ ಆಮೂಲಾಗ್ರ ತನಿಖೆ ಆದರೆ ಆಗ ನಿಜವಾಗಿ ಅಲ್ಲಿ ನಡೆದದ್ದು ಏನು ಅದರಲ್ಲಿ ರೋಹಿಣಿ ಸಿಂಧೂರಿ ಜಿಲ್ಲಾಧಿಕಾರಿಗಳ ಪಾತ್ರ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಅವರಿಂದ ಪಡ್ಕೊಳ್ಳೋಣ ಚಾಮರಾಜನಗರ ಪ್ರತಿನಿಧಿ ಎಸ್ ವಿಜಯ್ ಈಗ ರೋಹಿಣಿ ಸಿಂಧೂರಿ ಅವರ ಒಂದು ಆಡಿಯೋ ರಿಲೀಸ್ ಆಗಿದೆ ಯಾಕಪ್ಪ ಇಷ್ಟೊಂದು ಹೋಗ್ತಾ ಇದೆ ಚಾಮರಾಜನಗರಕ್ಕೆ ಯಾಕೆ ಕಳಿಸ್ತಾ ಇದ್ದೀರಾ ಆಕ್ಸಿಜನ್ ಅಂತ ಇದ್ದಾರೆ ಯಾರು ಡಿ ಡಿ ಸಿ ಅರುಣ್ಗೆ ಅವತ್ತು ಜಿಲ್ಲಾಧಿಕಾರಿ ಚಾಮರಾಜನಗರದವರು ಇದೇ ಆರೋಪ ಮಾಡಿದ್ರು ಸುರೇಶ್ ಕುಮಾರ್ ಅವರು ಇದೇ ಆರೋಪ ಮಾಡಿದ್ರು ಅಂದರೆ ಅಲ್ಲಿಗೆ ಚಾಮರಾಜನಗರದ ಜಿಲ್ಲಾಸ್ಪತ್ರೆಗೆ ಆಕ್ಸಿಜನ್ ಸಪ್ಲೈ ಡಿಲೇ ಆಗಿದ್ದಕ್ಕೆ ಮೈಸೂರು ಜಿಲ್ಲಾಧಿಕಾರಿಗಳೇ ನೇರ ಕಾರಣ ಅಂತಕ್ಕಂಥದಕ್ಕೆ ಸಾಕ್ಷಿ ಸಿಕ್ಕಿದೆ ಏನು ಹೇಳ್ತೀರಾ
ಹೌದು ಅರುಣ್, ಆಕ್ಸಿಜನ್ ದುರಂತ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಸಂದರ್ಭದಲ್ಲೂ ಕೂಡ ಚಾಮರಾಜನಗರ ಡಿಸಿ ಕೂಡ ಮೈಸೂರಿನ ಡಿಸಿ ಮೇಲೆ ಒಂದು ಆರೋಪವನ್ನ ಮಾಡಿದ್ರು ಆ ವೇಳೆ. ಆದ್ರೆ ಹೈಕೋರ್ಟ್ ಒಂದು ತನಿಖಾ ಸಂಸ್ಥೆಯಿಂದ ನಡೆದಂತ ತನಿಖೆಯಲ್ಲಿ ಅವರಿಗೆ ಮೈಸೂರಿನ ಡಿಸಿಗೆ ಒಂದು ಕ್ಲೀನ್ ಚಿಟ್ ಅಂತ ಹೇಳ್ಬಹುದು. ಇದೀಗ ಡಿಸಿಯೇ ಸ್ವತಃ ಒಂದು ಮಾತಾಡಿರ್ತಕ್ಕಂತ ಒಂದು ಆಡಿಯೋ ವೈರಲ್ ಆಗಿದೆ, ಅದು ಅವರು ವರ್ಗಾವಣೆ ನಂತರ ಈ ಒಂದು ಆಡಿಯೋ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ಚಾಮರಾಜನಗರಕ್ಕೆ ಯಾಕೆ ಇಷ್ಟೊಂದು ಪ್ರಮಾಣದ ಆಕ್ಸಿಜನ್ ಕಳಿಸ್ತಿದ್ದೀರಾ, ನಮ್ಗೆ ಮೈಸೂರಿನ ಮೈಸೂರಿನ ಹಾಸ್ಪಿಟಲ್ ಗಳಿಗೆ ಹೆಚ್ಚಿನ ಒಂದು ಆಕ್ಸಿಜನ್ ಬೇಕು, ಆಕ್ಸಿಜನ್ ಪೂರೈಕೆ ಮಾಡಿ ಅಂತ ಒಂದು ಮಾತಾಡಿರ್ತಕ್ಕಂತ ಒಂದು ಆಡಿಯೋ ಇದೀಗ ವೈರಲ್ ಆಗಿರ್ತಕ್ಕಂಥದ್ದು. ಈ ಆಡಿಯೋದ ಒಂದು ಕೇಳದಂತ ಸಂದರ್ಭದಲ್ಲಿ ರೋಹಿಣಿ ಸಿಂಧೂರಿ ಅವರೇ ಒಂದು ಆಕ್ಸಿಜನ್ ದುರಂತಕ್ಕೆ ನೇರವಾಗಿ ಕಾರಣ ಆದ್ರ ಅನ್ನೋ ಒಂದು ಈಗ ಮಾತುಗಳು ಕೂಡ ಒಂದು ಜಿಲ್ಲಾದ್ಯಂತ ಕೇಳಿ ಬರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಆ ಸಂದರ್ಭದಲ್ಲೂ ಕೂಡ ಒಂದು ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ಸುರೇಶ್ ಕುಮಾರ್ ಕೂಡ ಹೇಳಿದ್ರು. ಆದ್ರೆ ಪ್ರತಾಪ್ ಸಿಂಹ ಮುಂದಿನ ಸಂದರ್ಭದಲ್ಲಿ ಮೈಸೂರನ್ನ ಸಮರ್ಥನೆ ಮಾಡಿಕೊಂಡು ಡಿಸಿಯನ್ನು ಕೂಡ ಸಮರ್ಥನೆ ಮಾಡ್ಕೊಂಡಿದ್ರು ಅಂತ ಹೇಳ್ಬಹುದು. ಇದೀಗ ಒಂದು ಈ ಒಂದು ಘಟನೆಗೆ ಒಂದು ಚಾಮರಾಜ ಮೈಸೂರಿನ ಡಿಸಿ ಆಗಿರ್ತಕ್ಕಂತ ರೋಹಿಣಿ ಸಿಂಧೂರಿ ಅವರು ಪದಕಿ ಒಂದು ಗ್ಯಾಸ್ ಏಜೆನ್ಸಿಗೆ ಒಂದು ಒಂದು ಚಾಮರಾಜನಗರಕ್ಕೆ ಆಕ್ಸಿಜನ್ ನ ಕಳಿಸ್ಕೊಳ್ಬೇಡಿ ಅನ್ನೋ ಒಂದು ಮಾತನಾಡಿರ್ತಕ್ಕಂತ ಆಡಿಯೋ ವೈರಲ್ ಆಗಿದೆ. ಆಡಿಯೋದಲ್ಲಿ ಕೂಡ ಸ್ಪಷ್ಟವಾಗಿ ಕೂಡ ಮಾತನಾಡಿದ್ದಾರೆ, ಇಲ್ಲಾಂದ್ರೆ ನಿಮ್ಮನ್ನ ಕೂಡ ಒಂದು ಡಿಸ್ಮಿಸ್ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಥ್ಯಾಂಕ್ ಯು ವಿಜಯ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಓಕೆ ನೋಡೋಣ, ಇದೆಲ್ಲವೂ ಕೂಡ ರೋಹಿಣಿ ಸಿಂಧೂರಿ ಅವರ ಸುತ್ತನೆ ಗಿರಿಕಿ ಹೊಡಿತಾ ಇದೆ. ಯಾರದು ತಪ್ಪು ಯಾರದು ಸರಿ, ವರ್ಗಾವಣೆ ಅಂತೂ ಆಗಿದೆ, ಇನ್ನಾದರೂ ಇದ್ರ ಬಗ್ಗೆ ಸ್ಪಷ್ಟನೆ ಸಿಗುತ್ತಾ ಕಾದ್ ನೋಡೋಣ.